ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವರಾದ ಎ ನಾರಾಯಣಸ್ವಾಮಿ ರವರನ್ನು ಸಫಾಯಿ ಕರ್ಮಚಾರಿ ಕ್ಷೇಮಾಭಿವೃದ್ಧಿ ಸಂಘದ ಸಂಚಾಲಕರಾದ ಜಿಎನ್ ನಾಗೇಂದ್ರ ರವರು ಭೇಟಿ ಮಾಡಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳ ಕುರಿತು ಮೂರು ಬೇಡಿಕೆಗಳ ಈಡೇರಿಸಬೇಕು ಎಂದು ಮನವಿ ಸಲ್ಲಿಸಿದರು. ಮೂರು ಬೇಡಿಕೆಗಳ ಕುರಿತು ಅಧಿಕಾರಿಗಳ ಜೊತೆಯಲ್ಲಿ ಇನ್ನು ಒಂದು ವಾರದಲ್ಲಿ ಚರ್ಚೆ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದರು. ಸರ್, ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ 10 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಆ ಹೋರಾಟದಲ್ಲಿ ತುಂಬ ದೌರ್ಜನ್ಯಗಳು ನಡೀತಾ ಇದೆ, ದುರ್ಭಯಗಳು ಆಗ್ತಾ ಇದೆ. ಅದರಿಂದ ನಮ್ಗೆ 10 ವರ್ಷದಿಂದ ನಮ್ಗೇನು ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದರಿಂದ ಎ ನಾರಾಯಣಸ್ವಾಮಿ ಸಮಾಜ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದವರು ನಾರಾಯಣಸ್ವಾಮಿ ಅವ್ರನ್ನ ಕರೆದ್ಬಿಟ್ಟು ನಾವು ಇಲ್ಲಿ ಕರೆಸ್ಕೊಂಡು ನಾವು ಇಲ್ಲಿ ಮೀಟಿಂಗ್ ಮಾಡಿಸಿದ್ದೀವಿ ಸರ್. ಅವ್ರ ಭರವಸೆ ಕೊಟ್ಟವ್ರೆ, 10 ವರ್ಷದಿಂದ ನಮ್ಗೇನು ಬಂದಿಲ್ಲ ಅಂತ ಇವರೆಲ್ಲ ಹೇಳಿದ್ರು. ಇವರೆಲ್ಲ ಮನೆಗಿಲ್ಲ, ನಮ್ಗೇನು ಸೌಲಭ್ಯಗಳು ಸಿಕ್ಕಲಿಲ್ಲ ಅಂತ ಹೇಳಿ, ಸರಿ ಈ ವಾರದ ಬರೋ 2 ವಾರದ ಒಳಗಡೆನೆ ಇವ್ರಿಗೆ ಕರೆಸಿಟ್ಟು ಎಲ್ಲ ನಿಮಗೆ ನ್ಯಾಯ ಕೊಡಿಸ್ತೀನಿ. ಸಫಾಯಿ ಕರ್ಮಚಾರಿ ಅಭಿವೃದ್ಧಿನಿಗೂ ಅವ್ರನ್ನ ಮತ್ತು BBMP ಅವ್ರನ್ನ ಎಲ್ಲರನ್ನ ಕರೆಸಿಬಿಟ್ಟು ಒಂದು 2 ವಾರದಲ್ಲೇ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಸರ್. ಬೇಡಿಕೆ ಫಸ್ಟ್ ಒನ್ ಏನಂದರೆ, ಅಭಿವೃದ್ಧಿ ನಿಗಮ ಇದೆಯಲ್ಲ, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಅಭಿವೃದ್ಧಿ ನಿಗಮನ ಚೇಂಜ್ ಮಾಡಬೇಕು ಫಸ್ಟ್ ಒನ್. ಅದು ಕಾರಣ ಏನಂದರೆ, 10 ವರ್ಷದಿಂದ ಇವ್ರಿಗೆ ಸೌಲಭ್ಯಗಳು ಸರಿಯಾಗಿ ಸಿಕ್ಕಲಿಲ್ಲ, ಸಿಕ್ಕಿದ್ರು ಕೂಡ ಸಫಾಯಿ ಕರ್ಮಚಾರಿಗಳು ಹೋಗ್ತಾ ಇದೆ. ಕಾರಣ ಏನಂದರೆ, ಅದು 1 ಲಕ್ಷದ ಮೇಲೆ ಜನ ಇರ್ತಾರೆ, ಇವ್ರು ಇರೋದು 12-13 ಸಾವಿರ ಜನ. ಅಲ್ಲಿ ಅಧಿಕಾರಿಗಳ ಮೇಲೆ ಲೆಟ್ರೇಡ್ಗಳು ತಂದು ದೌರ್ಜನ್ಯದಿಂದ ತೊಗೊಂಡೋಗ್ತಾರೆ, ಇವ್ರನ್ನ ಹಿಂದಕ್ಕೆ ಹಾಕ್ತಾರೆ. ಇವ್ರಿಗೆ ಆ ದೌರ್ಜನ್ಯ ಗೊತ್ತಿಲ್ವಲ್ಲ, ಇವ್ರಿಗೆ ಯಾಕೆ ಈಗ ಗೊತ್ತಾಗುತ್ತೆ? ಇವ್ರಿಗೆ ಅಲ್ಲಿ ಕೇಳಿದರೆ ನಾಳೆ ಬಾಮ್ಮ ನಾಳೆ ಬಾಮ್ಮ ಮತ್ತೆ ಬನ್ನೋ ಬಾ ಅಂತ ತಿಂಗಳು ತಿಂಗಳದು ಓಡಾಡಿಸ್ತಾರೆ ಇವ್ರನ್ನ. ಮೇಲೆ ಸರ್ ಅವ್ರಿಗೆ ಮನೆಗಳು ಬೇಕೇ ಬೇಕು ಸರ್, ಯಾಕಂದರೆ ಎಷ್ಟೋ ಸಾವಿರಾರು ಸಾವಿರ ಎಕರೆಗಳು ಇದೆ ನೆಲಮಂಗಲ ಮತ್ತು ತನಿಸಂದ್ರ ಆ ಕಡೆ ಎಲ್ಲ. ಒಂದು 20-30 ಆದರೂ, ದಯವಿಟ್ಟು 20-30 ಆದರೂ, ಆ ಜನ 1624 ಜನ ಇದೆ, ಆದರೆ 700 ಜನಕ್ಕಾದರೂ ಮನೆಗಳನ್ನು ಕಟ್ಟಿಸ್ಕೊಟ್ರೆ ಕೇಂದ್ರ ಸರ್ಕಾರದಲ್ಲಾದರೂ ಪರವಾಗಿಲ್ಲ, ರಾಜ್ಯ ಸರ್ಕಾರದಲ್ಲೂ ಪರವಾಗಿಲ್ಲ, ನಮಗೆ ಇಬ್ಬರು ಸೇರಿಕೊಂಡು ಆ ಮನೆಗಳು ಕಟ್ಟಿಸ್ಕೊಟ್ಬಿಟ್ಟು ಮತ್ತು ಜಾಗ ಇರೋರಿಗೆ, ಜಾಗ ಇರೋರಿಗೆ ಒಂದು 20 ಲಕ್ಷ ರೂಪಾಯಿ ಕೊಡ್ರಿ, ಆ ಮನೆಗಳು ಕಟ್ಕೊತಾರೆ. ಆ ಜಾಗ ಇರೋರಿಗೆ 20 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಭರವಸೆ ನೀಡೋದ್ರಲ್ವಾ, ಆ ಭರವಸೆ ನಿಮಗೆ ಈಡೇರುತ್ತೆ ಅಂತ ಆಶಾದಾಯಕವಾಗಿ ಆಶೆ ಇದೆ ಸರ್, 100% ಇದೆ. ನಾರಾಯಣಸ್ವಾಮಿ ಹೇಳಿದ್ರಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. 2 ವಾರದಲ್ಲಿ BBMP ಅವ್ರನ್ನ ಮತ್ತು ಅದಕ್ಕೆ ಕಚೇರಿಯಲ್ಲಿ ಸಂಬಂಧಪಟ್ಟವ್ರನ್ನ ಎಲ್ಲರನ್ನು ಕರೆಸ್ಬಿಟ್ಟು ನನಗೆ ನ್ಯಾಯ ಮಾಡಿಸ್ಕೊಡಿ, ನಮ್ಮವ್ರಿಗೆಲ್ಲ ನ್ಯಾಯ ಮಾಡಿಸ್ಕೊಡ್ತೀನಿ ಅಂತ ಹೇಳೋರು ಸರ್. ಇವತ್ತು ಕೇಂದ್ರ ಸಚಿವರೇ ನಿಮ್ಮನ್ನು ಭೇಟಿ ಮಾಡಿದ್ದಾರೆ, ನಿಮಗೆ ಖುಷಿ ಅನ್ನಿಸ್ತಾ ಇದೆಯಾ? ಖುಷಿನೇ ಸರ್, ಖುಷಿನೇ, ಸಂತೋಷ ಇದೆ. ಈಗಲ್ಲ, ಅವ್ರು ಬಂದು ಕರೆಸ್ಬಿಟ್ಟು ಈ ಸೌಲಭ್ಯಗಳನ್ನು ಅವ್ರ ಕೈಯಿಂದ ಕರೆಸ್ಬಿಟ್ಟು ಇದನ್ನು ಮಾಡಿಸ್ಕೊಟ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ಅದು ಜನ್ಮ ಜನ್ಮಕ್ಕೂ ಬರೆಯೋದಿಲ್ಲ ಸರ್. ಇವರು ಜನ್ಮ ಜನ್ಮಕ್ಕೂ ಮರೆಯಲ್ಲ, ಇವ್ರ ಸೌಲಭ್ಯಗಳನ್ನು ಇವ್ರಿಗೆ ಕೊಡಿಸ್ಬಿಟ್ರೆ ಆ ಸಾಹೇಬರು ನಿಜವಾಗ್ಲೂ ನಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಸರ್. ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದನ್ನು ಇಬ್ಬರು ಸೇರಿಕೊಂಡು ಈ ಸೌಲಭ್ಯಗಳನ್ನ ಯಾವ ಥರ ಕೊಡಬೇಕು ಇದು ಸಪ್ರೇಟ್ ಮಾಡಿ ಕೊಟ್ಬಿಟ್ರೆ ನಿಜವಾಗ್ಲೂ ಧನ್ಯವಾದ ಅಂತ ನಾನು ಹೇಳ್ತೀನಿ. ನಮಸ್ಕಾರ ಸರ್, ನಾವು 2013 ಈ ಹೋರಾಟ ಮಾಡ್ತಾ ಇದ್ದೀರಿ, ನಮಗೇನು ಸೌಲಭ್ಯ ಸಿಕ್ಕಿಲ್ಲ. ಇವತ್ತು ಕೇಂದ್ರ ಸಚಿವರು ಎ ನಾರಾಯಣಸ್ವಾಮಿ ಅವರು ಭೇಟಿ ಮಾಡಿದ್ದೀವಿ, ಇವತ್ತು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. 1421 ಜನಕ್ಕೆ ನಾವು ಇವತ್ತು ಎಲ್ಲರೂ ಅವ್ರ ಮುಂದೆ ನಾವು ಒಂದು ಅರ್ಜಿನ ಇಟ್ಟಿದ್ದೀವಿ, ಬೇಡಿಕೆ ಇಟ್ಟಿದ್ದೀವಿ. ಯಾರಿಗೂ ಮನೆ ಇಲ್ಲ ಸರ್, ಅವ್ರಿಗೆ 20-30 ಜಾಗ ಕೊಟ್ಟು ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡಿದ್ದೀವಿ ಸರ್. 1000 ಎಕರೆ ಇದೆ, ತನಿಸಂದ್ರದಲ್ಲಿದೆ, ಬೆಳ್ಳಳ್ಳಿಯಲ್ಲಿದೆ ಸರ್. ನಿಮಗೆ ಭರವಸೆ ಇದೆಯಾ ಈಡೇರಿಸ್ತಾರೆ ಸರ್? 100% ಇದೆ ಸರ್. ಈಗ ನಾವೆಲ್ಲ ಸಿದ್ದರಾಮಯ್ಯನವ್ರ ಹತ್ರ ಎಲ್ಲ ನಾನು ಮನವಿ ಕೊಟ್ಟಿದ್ದೀರಿ ಆಲ್ರೆಡಿ, ಈಗ ಎ ನಾರಾಯಣಸ್ವಾಮಿ ಅವ್ರ ಹತ್ರನೂ ಈಗ ಮನವಿ ಕೊಟ್ಟಿದ್ದೀವಿ ಆಲ್ರೆಡಿ. ಅವರು ಇದನ್ನು ಮೂವ್ ಮಾಡಿದಾರೆ ಇವರು ಸರ್, ಈಗ ಕೇಂದ್ರದಿಂದನೇ ಮಾಡಿದ್ದಾರೆ. ರಾಜ್ಯನೂ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸೇರಿ ಒಗ್ಗೂಡಿ ಈ ಕೆಲಸನ ಮಾಡಿಕೊಡ್ಬೇಕು ಅಂತೇಳಿ ನಾವು ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀವಿ ಸರ್. 10 ವರ್ಷದಿಂದ ಇದ್ದೀರಿ, ನಮಗೇನು ಇರೋಕ್ಕೆ ಮನೆ ಇಲ್ಲ, ನಮ್ಗೆ ಮನೆ ಮಾಡಿಕೊಡ್ಬೇಕು. ಕೇಂದ್ರ ಸಂದ್ರಕ್ಕೆ ಇವಾಗ ನಾರಾಯಣಸ್ವಾಮಿ ಸಾರ್ನ ಮಾತಾಡ್ಸಕ್ಕೆ ಬಂದಿದ್ದಿರಿ, ಅವರು ಭರೋಸೆ ಕೊಟ್ಟವ್ರೆ, ಭರೋಸೆ ಕೊಟ್ಟಂಗೆ ಮಾಡಿಕೊಟ್ರೆ ನಮಗೂ ಖುಷಿ ಆಗುತ್ತೆ. ನಮ್ಗಿರೋಕ್ಕೆ ಒಂದು ಮನೆ ಮಾಡಿಕೊಟ್ರೆ ಸಾಕು, ನಾರಾಯಣಸ್ವಾಮಿ ಅವ್ರನ್ನ ಮಾತಾಡಿದ್ದೀವಿ, ಭರವಸೆ ಕೊಟ್ಟಿದ್ದಾರೆ, ಅದು ಮಾಡಿಕೊಟ್ಬಿಟ್ರೆ ಅಷ್ಟೇ ಸಾಕು, ನಮಗಿನ್ನೇನು ಬೇಡ. 10 ವರ್ಷದಿಂದ ನಾವು ಹೋರಾಡ್ತಾ ಇದ್ದೀವಿ, ನಮಗೇನು ಮಾಡಿಲ್ಲ. ನಾರಾಯಣಸ್ವಾಮಿ ಹತ್ರ ಬಂದಿದ್ದೀವಿ, ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡಿಕೊಡ್ತಿದ್ದೆ ಅಂತ. ನಾವು 10 ವರ್ಷದಿಂದ ಫುಟ್ಪಾತ್ ಮೇಲೆ ನಿಂತ್ಕೊಂಡಿದ್ದೀವಿ, ಮಕ್ಕಳು ಮರಿ ಸಮೇತ, ಮನೆ ಎಲ್ಲ ಬಿಟ್ಟಿಲ್ಲ, ಏನೂ ಇಲ್ಲ. ಈ ಥರ ರಾಜಕೀಯ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅದು ಮಾಡಿಕೊಡ್ತೀನಿ, ಇದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಒಬ್ರಿಗೂ ಏನೂ ಮಾಡಿಬಿಟ್ಟಿಲ್ಲ. ನಾವು ಸುಮಾರು ಇಲ್ಲಾಂದ್ರೂ ಕೂಡ ಒಂದು 700 ಜನ 800 ಜನ ಇದ್ದೀವಿ.
ಆ 800 ಜನಕ್ಕೂ ಕೂಡ ಒಂದು 30 20 ಸೈಟ್ ಕೊಟ್ಟು ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಡೋಣ ಅಂತ ಒಂದು ಇದಿಲ್ಲ. ಇವಾಗ ಏನೋ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ಆ ಕಾರ್ಡ್ ಮಾಡಿಕೊಟ್ರು ಕೆಲವ್ರಿಗೆ ಮಾಡಿಕೊಟ್ರು ಕೆಲವ್ರಿಗೆ ಮಾಡಿಕೊಟ್ಟಿಲ್ಲ. ಅವರೆಲ್ಲ ಎಲ್ಲಿ ಹೋಗೋದು, ಅವ್ರು ಎಲ್ಲಿ ಹೋಗೋಲ್ಲ. ನಾವು ಇನ್ನೊಂದು ಏನು ಹೇಳ್ತೀವಂದರೆ, ನಾವು ಇರೋಕ್ಕೆ ಜಾಗ ಕಟ್ಕೊಟ್ರೆ